ವಿರಾಟ್ ಕೊಹ್ಲಿ ಕ್ರಿಕೆಟ್ ಜಗತ್ತಿನ ರನ್ ಮಷೀನ್. ಮೈದಾನಕ್ಕೆ ಇಳಿದ್ರೆ ಒಂದಿಲ್ಲೊಂದು ದಾಖಲೆಯನ್ನು ಮಾಡದೆ ಮೈದಾನದಿಂದ ಹೊರಬರೋದಿಲ್ಲ. ರನ್ ಗಳಿಸುವಲ್ಲಿ ರಣ ಬೇಟೆಗಾರನಾಗಿರೋ ವಿರಾಟ್ ಕೊಹ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ದಾಖಲೆ ಮೇಲೆ ದಾಖಲೆ ಬರೆದಿದ್ದು, IPL ವಿಚಾರದಲ್ಲೂ ವಿರಾಟ್ ಕೊಹ್ಲಿ ಹೆಸರಿನಲ್ಲಿ ಅನೇಕ ದಾಖಲೆಗಳಿವೆ. ಪ್ರತಿ IPLನಲ್ಲೂ ಒಂದಿಲ್ಲೊಂದು ದಾಖಲೆ ಬರೆಯುತ್ತಲೇ ಇರುತ್ತಾರೆ. ಇದೀಗ ಈ ಬಾರಿಯ ಸೀಸನ್ 14ರಲ್ಲೂ ವಿರಾಟ್ ಕೊಹ್ಲಿ ಪ್ರಮುಖ ದಾಖಲೆಗಳನ್ನು ಬರೆಯಲು ರೆಡಿಯಾಗಿದ್ದಾರೆ. ಈ ಬಾರಿ ಪ್ರಮುಖ ದಾಖಲೆಗಳಿಗೆ ಸನಿಹದಲ್ಲಿದ್ದು, ಸನಿಹದಲ್ಲಿರೋ ಪ್ರಮುಖ ದಾಖಲೆಗಳು ಯಾವುದು ಅನ್ನೋದನ್ನು ನಾವಿವತ್ತು ನೋಡೋಣ. 200 ಪಂದ್ಯಗಳ ಸರದಾರ ವಿರಾಟ್ ಕೊಹ್ಲಿ. ಹೌದು, ವಿರಾಟ್ ಕೊಹ್ಲಿ IPLನಲ್ಲಿ ಸುದೀರ್ಘವಾಗಿ ಆಡುತ್ತಿರೋ ಆಟಗಾರ. 2008ರಿಂದ ಶುರುವಾದ IPLನಿಂದ ಇದುವರೆಗೂ ಆಡುತ್ತಿರೋ ವಿರಾಟ್ ಕೊಹ್ಲಿ ಇದುವರೆಗೂ ಒಟ್ಟು 192 ಪಂದ್ಯಗಳನ್ನು ಆಡಿದ್ದಾರೆ. ಈ ಬಾರಿಯ IPLನಲ್ಲಿ 8 ಪಂದ್ಯಗಳನ್ನು ಆಡಿದರೆ 200 ಪಂದ್ಯಗಳನ್ನು ಆಡಿದ ಮೊದಲ RCB ಆಟಗಾರ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಲಿದ್ದಾರೆ. ಇನ್ನು ಒಂದೇ ತಂಡದಲ್ಲಿ ಇದ್ದುಕೊಂಡು 200 ಪಂದ್ಯಗಳನ್ನು ಆಡಲಿರೋ ಏಕೈಕ ಆಟಗಾರ ವಿರಾಟ್ ಕೊಹ್ಲಿ ಆಗಲಿದ್ದಾರೆ. ಹೌದು, ಒಂದೇ ತಂಡದಲ್ಲಿ ಆಡುತ್ತಿರೋ ಆಟಗಾರ ಅನ್ನೋ ಹೆಗ್ಗಳಿಕೆಯೂ ಸಹ ವಿರಾಟ್ ಕೊಹ್ಲಿ ಹೆಸರಿನಲ್ಲಿಯೇ ಇದೆ. 2008ರಲ್ಲಿ ಶುರುವಾದ IPLನಲ್ಲಿ RCB ತಂಡಕ್ಕೆ ಖರೀದಿಯಾಗಿ RCB ಪರ ಆಡಲು ಶುರು ಮಾಡಿದ ವಿರಾಟ್ ಕೊಹ್ಲಿ IPLನ ಎಲ್ಲ ಸೀಸನ್ ಅಂದರೆ ಶುರುವಾಗಲಿರೋ 14ನೇ ಸೀಸನ್ಗಳು ಸಹ ಒಂದೇ ತಂಡದಲ್ಲಿ ಆಡಿದ ಕೀರ್ತಿ ಕೂಡ ವಿರಾಟ್ ಕೊಹ್ಲಿ ಹೆಸರಿನಲ್ಲಿ ಉಳಿದುಕೊಳ್ಳಲಿದೆ. ಇನ್ನು IPLನಲ್ಲಿ 6,000 ರನ್ ಕಲೆ ಹಾಕಿದ ಮೊದಲ ಆಟಗಾರ ಅನ್ನೋ ಹೆಗ್ಗಳಿಕೆಗೆ ವಿರಾಟ್ ಕೊಹ್ಲಿ ಪಾತ್ರರಾಗಲಿದ್ದಾರೆ. ವಿರಾಟ್ 13 ಸೀಸನ್ ಸೇರಿ ಒಟ್ಟು 5,878 ರನ್ಗಳನ್ನು ಬಾರಿಸಿದ್ದು, ಈ ಸೀಸನ್ನಲ್ಲಿ 122 ರನ್ ಕಲೆ ಹಾಕುತ್ತಿದ್ದಂತೆ ವಿರಾಟ್ ಕೊಹ್ಲಿ 6,000 ರನ್ ಕಲೆ ಹಾಕುವ ಮೂಲಕ ಮೊದಲ ಆಟಗಾರ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಲಿದ್ದಾರೆ. ಇದರ ಜೊತೆಯಲ್ಲಿ T20 ಕ್ರಿಕೆಟ್ನಲ್ಲಿ 10,000 ರನ್ ಗಡಿದಾಟಿದ ಮೊದಲ ಭಾರತೀಯ ಆಟಗಾರ ಅನ್ನೋ ದಾಖಲೆಯನ್ನು ಬರೆಯಲಿದ್ದಾರೆ. ವಿರಾಟ್ ಸದ್ಯ 9,731 ರನ್ ಗಳಿಸಿದ್ದು 10,000 ರನ್ಗಳ ಸನಿಹದಲ್ಲಿ ಇದ್ದಾರೆ. ಇನ್ನು ರೋಹಿತ್ ಶರ್ಮಾ 9,065 ರನ್ಗಳನ್ನು ಗಳಿಸಿದ್ದಾರೆ. ಆ ಮೂಲಕ 10,000 ರನ್ ಗಳಿಸಿದ ಆಟಗಾರ ಅನ್ನೋ ಕೀರ್ತಿಗೆ ವಿರಾಟ್ ಹೆಸರಿಗೆ ಬರಲಿದೆ. ಇನ್ನು ಕ್ರಿಸ್ ಗೇಲ್ T20ಯಲ್ಲಿ 13,720 ರನ್ಗಳನ್ನು ಗಳಿಸಿ ಮೊದಲ ಸ್ಥಾನದಲ್ಲಿದ್ದಾರೆ. ವಿರಾಟ್ ಕೊಹ್ಲಿಯ ಈ ಸಾಧನೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ.